ಮಂಡ್ಯ ಸಂಸದೆ ವಿರುದ್ಧ ಮಾಜಿ ಶಾಸಕರೊಬ್ಬರು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. KRS ಬಗ್ಗೆ ಸಂಸದರು ಅಪಾರ ಕಾಳಜಿಯನ್ನು ತೋರಿಸಿದ್ರು. ನಮ್ಮ ಸಂಸದರು ರೈತರ ಪರ ಹೋರಾಟದ ನೇತೃತ್ವವನ್ನು ವಹಿಸಬೇಕಿತ್ತು, ಆದರೆ ಬರ್ತ್ಡೇ ಆಚರಿಸಿ ಕೇಕ್ ತಿನ್ನೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ಸಂಸದೆ ಸುಮಲತಾ ಅಂಬರೀಷ್ ಅವರ ವಿರುದ್ಧ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಸಂಸದರ ಇಂತಹ ನಡವಳಿಕೆ ನಿಜಕ್ಕೂ ಕೂಡ ನಮಗೆ ಆಶ್ಚರ್ಯವನ್ನು ತಂದಿದೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಇವರನ್ನು ಗೆಲ್ಲಿಸಿದ ಜನ ಯಾಕಾದರೂ ನಾವು ಇವರನ್ನು ಗೆಲ್ಲಿಸಿದ್ವೋ ಅಂತಿದ್ದಾರೆ ಅಂತ ಸಂಸದೆ ವಿರುದ್ಧ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದೊಂದು ದುರದೃಷ್ಟ. ನಮ್ಮ ಜಿಲ್ಲೆ MP ಇದರ ನೇತೃತ್ವ ವಹಿಸಬೇಕು. ಅವರು ಬರ್ಡೇ ಮಾಡ್ಕೊಳ್ಳೋದ್ರಲ್ಲಿ ಸಡಗರ ಸಂಭ್ರಮದಲ್ಲಿದ್ದಾರೆ. ಈ ಮಧ್ಯದಲ್ಲಿ ಈ ರಾಜ್ಯದ MPಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ BJP ಪಕ್ಷ ಗೆದ್ದಿದ್ದಾರೆ. 26 ಜನ ಏನ್ ಮಾಡ್ತಾ ಇದ್ದಾರೆ ಇವರೆಲ್ಲ? ಇವ್ರಿಗೆ ಜವಾಬ್ದಾರಿ ಬೇಡವ? ಇವರು ನಮ್ಮ ಜಿಲ್ಲೆ MP ಬರೇ ಇದ್ಯಾವುದೊಂದು ಕ್ವಾರಿಗಳಿಗೆ ಮಾತ್ರ ಭೇಟಿ ಮಾಡಿ ಆಸಕ್ತಿ ತೋರಿಸಿದಷ್ಟು ಆಸಕ್ತಿನ ರೈತರ ನೀರು ವಿಚಾರದಲ್ಲಿ ಆಸಕ್ತಿ ತೋರಿಸ್ದೇನೆ ಬರ್ಡೇ ಮಾಡಿಕೊಂಡು ಅಲ್ಲಿ ಆಡಿಕೊಂಡು ಇನ್ನೊಂದು ಮಾಡಿಕೊಂಡು ಕಾಲ ಕಳೆಯುವಂಥದ್ದು, ಕೇಕ್ ತಿನ್ನಿಸ್ಕೊಂಡು ಎಲ್ರಿಗೂ ಏನು ಇಂಥ ಸಂಕಷ್ಟ ಪರಿಸ್ಥಿತಿಯಲ್ಲಿ ಈ ಥರ ವಿಚಿತ್ರ ನಡವಳಿಕೆಗಳನ್ನ ಭಾಳ ಆಶ್ಚರ್ಯ ಅನಿಸುತ್ತೆ. ಏನು ನಮ್ಮ ಜಿಲ್ಲೆ ಜನ ಎಲ್ಲಿ ಯಾಮಾರ್ತಾ ಇದ್ದಾರೆ ಅನ್ನೋದು ಭಾಳ ನಮಗೆಲ್ಲ ಆಶ್ಚರ್ಯ ತಂದಿದೆ. ಇಂಥವ್ರನ್ನೆಲ್ಲ ನಾವು ಗೆಲ್ಲಿಸ್ಬಿಟ್ಟು, ನಾನು ಹೇಳೋದು ಒಟ್ಟಾರೆ, ಇಂಥವ್ರನ್ನೆಲ್ಲ ಗೆಲ್ಲಿಸ್ಬಿಟ್ಟು ನಾವು ಇವ್ರ ಹತ್ರ ಏನು ನಿರೀಕ್ಷಿಸ್ಬೋದು? ಇವತ್ತು ನಮ್ಮ ಜಿಲ್ಲೆ MP ನಾಯಕತ್ವ ತಗೋಬೇಕಿದ್ದಕ್ಕೆ